नमस्कार ನಿಮಗೆಲ್ಲರಿಗೂ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರ ಜಯಶ್ರೀನಿವಾಸನ್ ವೇದಿಕ್ ವಾಸ್ತು ರಿಸರ್ಚ್ ಫೌಂಡೇಶನ್ ಗೆ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಜಯಶ್ರೀನಿವಾಸನ್ ವೇದಿಕ್ ವಾಸ್ತು ರಿಸರ್ಚ್ ಫೌಂಡೇಶನ್ ಕ್ರಿಯೇಟಿಂಗ್ ಬೆಟರ್ ಫ್ಯೂಚರ್ ಬದುಕಿನಲ್ಲಿ ಕಷ್ಟಗಳು ಸಮಸ್ಯೆಗಳು ಸರ್ವೇ ಸಾಮಾನ್ಯ ಕಷ್ಟಗಳು ಬಂದವು ಅಂತ ಎದೆಗುಂದದೆ ಅದಕ್ಕೆ ತಕ್ಕಂತಹ ಪರಿಹಾರವನ್ನು ಕಂಡುಕೊಂಡ್ರೆ ಬದುಕು ನಾವು ಅಂದುಕೊಂಡಷ್ಟು ಸುಲಭವಾಗುತ್ತೆ ನಿಮ್ಮ ವೈಯಕ್ತಿಕ ಸಮಸ್ಯೆಗಳು ಕೌಟುಂಬಿಕ ಕಲಹಗಳು ಮಕ್ಕಳು ಬಂಧು ಬಾಂಧವರ ಎಲ್ಲಾ ಸಮಸ್ಯೆಗಳಿಗೆ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರ ವೇದಿಕ್ ವಾಸ್ತು ಮೂಲಕ ಪರಿಹಾರವನ್ನ ಕಂಡುಕೊಳ್ಳಬಹುದು ನಮ್ಮ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿರುವ ವಾಸ್ತುಶಾಸ್ತ್ರಕ್ಕೆ ಸುಮಾರು 5000 ವರ್ಷಗಳ ಇತಿಹಾಸವಿದೆ ನಮ್ಮ ಹಿಂದಿನ ನಾಗರಿಕತೆಯ ಗುರುತಾಗಿರುವ ಹರಪ್ಪ ಮಹೆಂಜೊದಾರೊ ಈ ಶಾಸ್ತ್ರಕ್ಕೆ ಹೆಚ್ಚಿನ ಬೆಳಕು ಚೆಲ್ಲಿವೆ ಕರ್ನಾಟಕ ಆಂಧ್ರ ತಮಿಳುನಾಡುಗಳಲ್ಲಿ ಮಗದರು ಚೋಳರು ಕಳಿಂಗರು ಮತ್ತು ಹೊಯ್ಸಳರು ನಿರ್ಮಿಸಿದ ಕೋಟೆ ಕೊತ್ತಲ ಹಾಗೂ ದೇವಾಲಯಗಳಲ್ಲಿ ವಾಸ್ತುಶಾಸ್ತ್ರ ಅಳವಡಿಸಿರುವುದನ್ನು ನಾವು ಇಂದಿಗೂ ಕಾಣಬಹುದು ಇದರಿಂದ ವಾಸ್ತುಶಾಸ್ತ್ರವು ಆ ಕಾಲಕ್ಕೆ ಯಾವ ರೀತಿ ಇತ್ತೆಂಬುದು ನಮಗೆ ತಿಳಿದು ಬರುತ್ತದೆ ಅಲ್ಲದೆ ಈ ಶಾಸ್ತ್ರದ ಅರಿವನ್ನು ನಾವು ತಿಳಿದುಕೊಂಡರೆ ಆ ಭವ್ಯ ಇತಿಹಾಸದ ಆಳ ಅರಿವು ಸಹ ನಮಗೆ ತಿಳಿದು ಬರುತ್ತದೆ ನಿಮ್ಮ ಮನೆಯ ವಾಸ್ತು ಸಮಸ್ಯೆ ಎಲ್ಲೇ ಇರಲಿ ಎಂತ ಹುದ್ದೆ ಆಗಿರಲಿ ಅದನ್ನ ಸಾಧ್ಯವಾದಷ್ಟು ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರ ವೇದಿಕ್ ವಾಸ್ತು ಮೂಲಕ ನಿಮ್ಮ ಮನೆಯ ವಾಸ್ತು ದೋಷಗಳಿಗೆ ಸುಲಭ ಪರಿಹಾರವನ್ನ ಕಂಡುಕೊಳ್ಳಬಹುದಾಗಿದೆ ವಾಸ್ತು ದೋಷ ಇರುವಂತಹ ನಿಮ್ಮ ಮನೆಯನ್ನ ಯಾವುದೇ ಕಾರಣಕ್ಕೂ ಕೆಡವದೇ ಅದಕ್ಕೆ ತಕ್ಕಂತಹ ಸುಲಭ ಪರಿಹಾರವನ್ನ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರ ಮಾರ್ಗದರ್ಶನದ ಮೂಲಕ ಪರಿಹಾರವನ್ನ ಕಂಡುಕೊಳ್ಳಬಹುದಾಗಿದೆ ವಾಸ್ತುಶಾಸ್ತ್ರ ನಮ್ಮ ಪ್ರಾಚೀನ ಕಾಲದಿಂದಲೂ ತನ್ನದೇ ಆದ ಮಹತ್ವವನ್ನು ಪಡೆದುಕೊಂಡು ಬಂದಿದೆ ಇದು ಸಾವಿರಾರು ವರ್ಷಗಳಿಂದ ತನ್ನದೇ ಆದ ಹಿನ್ನೆಲೆಯನ್ನು ಮತ್ತು ಸತ್ವವನ್ನು ಹೊಂದಿರುವುದರಿಂದ ವಾಸ್ತುಶಾಸ್ತ್ರದ ಮೇಲೆ ಅಪಾರವಾದ ನಂಬಿಕೆ ಇಂದಿಗೂ ಕೂಡ ಇದೆ ವಾಸ್ತುಶಾಸ್ತ್ರ ಕೂಡ ಗ್ರಹಗಳಿಗೆ ಸಂಬಂಧಪಟ್ಟಿದ್ದಾಗಿದೆ ಒಂದೊಂದು ಗ್ರಹಗಳು ಒಂದೊಂದು ಸಂಖ್ಯೆಯನ್ನು ಆಡುತ್ತವೆ ಇಲ್ಲಿಯವರೆಗೆ ಇದರ ಬಗ್ಗೆ ಆಗಿರುವ ಸಂಶೋಧನೆ ಅಧ್ಯಯನ ತುಂಬಾ ಕಡಿಮೆ ಎಂದೇ ಹೇಳಬಹುದು ಸಮಸ್ಯೆಗಳೇ ಜೀವನ ಪರಿಹಾರವೇ ಬದುಕು ಎನ್ನುವ ತತ್ವವನ್ನ ಸಾರುತ್ತಲೇ ಬಂದಿರುವ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರು ಕಳೆದ 20 ವರ್ಷಗಳಿಂದ ವಾಸ್ತುಶಾಸ್ತ್ರದಲ್ಲಿ ನಡೆಸಿರುವ ಸಂಶೋಧನೆಯ ಮೇರೆಗೆ ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ವೇದಿಕ್ ವಾಸ್ತು ಮೂಲಕ ಸುಲಭ ಪರಿಹಾರವನ್ನ ಸೂಚಿಸುತ್ತಾರೆ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರು ಕಳೆದ 20 ವರ್ಷಗಳಿಂದ ವಾಸ್ತುಶಾಸ್ತ್ರದಲ್ಲಿ ವಿಸ್ತೃತವಾದ ಸಂಶೋಧನೆಯನ್ನು ಮಾಡಿ ಜಯಶ್ರೀನಿವಾಸನ್ ವೇದಿಕ್ ವಾಸ್ತು ರಿಸರ್ಚ್ ಫೌಂಡೇಶನ್ ಎನ್ನುವ ಸಂಸ್ಥೆಯನ್ನು ಪ್ರಾರಂಭಿಸಿದ್ದು ಆ ಮೂಲಕ ಜನಸಾಮಾನ್ಯರು ಎದುರಿಸುತ್ತಿರುವ ವಾಸ್ತು ದೋಷಗಳಿಗೆ ಸುಲಭ ರೀತಿಯಲ್ಲಿ ಪರಿಹಾರವನ್ನು ನೀಡುತ್ತಿದ್ದಾರೆ ಜೀವನದಲ್ಲಿ ಮನುಷ್ಯನ ಆಸೆಗಳಿಗೆ ಮಿತಿ ಇಲ್ಲ ಅವು ಒಂದು ಹಂತದಿಂದ ಇನ್ನೊಂದು ಹಂತದವರೆಗೆ ಬೆಳೆಯುತ್ತಲೇ ಇರುತ್ತೆ ಜೀವನದಲ್ಲಿ ನಾವು ಏನಾದರೂ ಒಂದು ನಿರೀಕ್ಷೆಯನ್ನು ಇಟ್ಟುಕೊಂಡು ಸಾಕ್ತಾನೆ ಇರ್ತೀವಿ ಎಲ್ಲೋ ಒಂದು ಕಡೆ ನಮ್ಮ ಆಸೆ ನಿರೀಕ್ಷೆಗಳಿಗೆ ಧಕ್ಕೆ ಆದರೆ ಸುಖ ಇರೋದಿಲ್ಲ ಜೀವನದಲ್ಲಿ ಸುಖ ಇದ್ದರೆ ನೆಮ್ಮದಿ ಇರೋದಿಲ್ಲ ಸಣ್ಣ ಪುಟ್ಟ ಕಷ್ಟಗಳೇ ಕೆಲವೊಮ್ಮೆ ನಮ್ಮ ಜೀವನವನ್ನು ಹಣ್ಣುಗಾಯಿ ನೀರುಗಾಯಿಯನ್ನಾಗಿಸ್ಬಿಡತ್ತೆ ಕೆಲವೊಮ್ಮೆ ಎಲ್ಲ ಕಷ್ಟಗಳು ಒಂದೇ ಬಾರಿ ಪ್ರವೇಶ ಮಾಡಿದ್ರೆ ಬದುಕೆ ಬೇಡ ಅನ್ಸ್ಬಿಡತ್ತೆ ಮನುಷ್ಯನ ದೈನಂದಿನ ಬದುಕಿನಲ್ಲಿ ಹಣಕಾಸಿನ ಸಮಸ್ಯೆ ಸಾಂಸಾರಿಕ ಬದುಕಿನಲ್ಲಿ ನೆಮ್ಮದಿ ಉದ್ಯೋಗದಲ್ಲಿ ಹಲವಾರು ತೊಂದರೆಯನ್ನು ಅನುಭವಿಸುತ್ತಿದ್ದರೆ ಇದಕ್ಕಾಗಿ ಚಿಂತಿಸಬೇಕಾಗಿಲ್ಲ ನೀವು ನಿಮ್ಮ ಕುಟುಂಬದವರು ಸ್ನೇಹಿತರು ಈ ವೇದಿಕ್ ವಾಸ್ತು ಕಿಟ್ ಅನ್ನು ಗುರುಜಿಯವರ ಸಲಹೆ ಮೇರೆಗೆ ಅಳವಡಿಸಿಕೊಂಡು ನಿಮ್ಮ ಎಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದಬಹುದು ಜೀವನದ ಇಂತಹ 10 ಹಲವು ಸಮಸ್ಯೆಗಳಿಗೆ ನಾವು ವಾಸಿಸುವ ಮನೆಯ ವಾಸ್ತು ಪುರುಷನು ಕೂಡ ಕಾರಣರಾಗಿರ್ತಾನೆ ನಾವು ವಾಸಿಸುವ ಮನೆಯಲ್ಲಿ ವಾಸ್ತು ದೋಷಗಳಿದ್ರೆ ಮನೆಯ ಎಲ್ಲಾ ಸದಸ್ಯರಿಗೆ ನೆಮ್ಮದಿ ಇರೋದಿಲ್ಲ
ನಾವು ಎದುರಿಸುತ್ತಾ ಇರುವ ಸಮಸ್ಯೆಗಳಿಗೆ ವಾಸ್ತು ದೋಷ ಕೂಡ ಕಾರಣ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಹಾಗೇನೇ ಅದಕ್ಕೆ ತಕ್ಕಂತಹ ಸುಲಭ ಪರಿಹಾರವನ್ನ ಕಂಡುಕೊಳ್ಳಬೇಕು ಆಗ ನಮ್ಮ ಬದುಕು ನಾವು ಅಂದುಕೊಂಡಷ್ಟು ಸುಲಭವಾಗುತ್ತೆ ಸಾಮಾನ್ಯವಾಗಿ ಮನೆಯಲ್ಲಿ ವಾಸ್ತು ಸಮಸ್ಯೆಗಳು ಕಾಣಿಸಿಕೊಂಡರೆ ವಾಸ್ತು ತಜ್ಞರು ಮನೆಗೆ ಬಂದು ಪರಿಹಾರಗಳನ್ನು ಸೂಚಿಸುವುದು ಸರ್ವೇ ಸಾಮಾನ್ಯ ಮನೆಯನ್ನು ಕೆಡವಿಯೋ ಅಥವಾ ಕೆಲವು ವಾಸ್ತು ಪರಿಹಾರ ಯಂತ್ರಗಳನ್ನು ಅಳವಡಿಸುವುದರ ಮೂಲಕವೋ ಸಮಸ್ಯೆಗಳಿಗೆ ತಕ್ಕ ಮಟ್ಟಿಗೆ ಪರಿಹಾರವನ್ನು ಸೂಚಿಸುತ್ತಾರೆ ಆದರೆ ಇದು ವಾಸ್ತು ದೋಷಗಳಿಗೆ ಹೆಚ್ಚಿನ ಪರಿಹಾರ ನೀಡುವುದಿಲ್ಲ ಈ ರೀತಿ ಮಾಡುವುದು ಜನರನ್ನು ತಪ್ಪು ದಾರಿಗೆ ಎಳೆಯುವ ಮಾರ್ಗವಾಗಿದೆ ಆದರೆ ಮಹರ್ಷಿ ಜಯಸೇನಿವಾಸನ್ ಗುರುಜಿಯವರು ಹೊಸದಾಗಿ ಮನೆ ಕಟ್ಟುವವರಿಗೆ ಈಗಾಗಲೇ ಕಟ್ಟಿರುವ ಮನೆಗಳಲ್ಲಿ ವಾಸ ಮಾಡುವವರಿಗೆ ಆ ಮನೆಗಳಿನ ವಾಸ್ತು ದೋಷಗಳ ಸಂಪೂರ್ಣವಾದ ನಿವಾರಣೆಗೆ ಪರಿಹಾರ ನೀಡುವುದಕ್ಕಾಗಿ ವೇದಿಕ್ ವಾಸ್ತು ಎನ್ನುವ ವಿನೂತನ ಪದ್ಧತಿಯನ್ನು ಪರಿಚಯಿಸುತ್ತಿದ್ದಾರೆ ಇದು ಭಾರತದಲ್ಲೇ ವಿಶಿಷ್ಟವಾದ ಪರಿಹಾರ ಮಾರ್ಗಸೂಚಿಯಾಗಿದ್ದು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಇದು ಸಂಪೂರ್ಣವಾದ ಪರಿಹಾರವನ್ನು ನೀಡುತ್ತದೆ ಸಮಸ್ಯೆಯ ಜೀವನ ಪರಿಹಾರವೇ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನ ನೀವು ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳಿಗೆ ಮಹರ್ಷಿ ಜಯ ಶ್ರೀನಿವಾಸನ್ ಗುರುಜಿಯವರ ಮಾರ್ಗದರ್ಶನದಲ್ಲಿ ಪರಿಹಾರ ಉಂಟು ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ಪರಿಹಾರವಾಗಿ ವೇದಿಕ್ ವಾಸ್ತುವನ್ನ ಅಳವಡಿಸಿಕೊಳ್ಳಲಿಕ್ಕೆ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಕಾರ್ಯಾಗಾರದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಗುರುಜಿಯವರ ನೇರ ಭೇಟಿಗಾಗಿ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿರುವವರು ಗುರುಜಿಯವರನ್ನ ಸಂಪರ್ಕಿಸಬಹುದು ರಾಜ್ಯದಲ್ಲಿರುವ ವಿವಿಧ ಸಮಾಜ ಸಮುದಾಯದ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು ಗುರುಜಿಯವರ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಿಕ್ಕೆ ಕೂಡ ಕರೆ ಮಾಡಬಹುದು 9901555511 ಸಮಸ್ಯೆಯ ಜೀವನ ಪರಿಹಾರವೇ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನ ನೀವು ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳಿಗೆ ಮಹರ್ಷಿ ಜಯ ಶ್ರೀನಿವಾಸನ್ ಗುರುಜಿಯವರು ಸುಲಭ ರೀತಿಯಲ್ಲಿ ಮಾರ್ಗದರ್ಶನ ನೀಡುತ್ತಾರೆ ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ಪರಿಹಾರವಾಗಿ ವೇದಿಕ್ ವಾಸ್ತುವನ್ನ ಅಳವಡಿಸಿಕೊಳ್ಳಲಿಕ್ಕೆ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಕಾರ್ಯಾಗಾರದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಗುರುಜಿಯವರ ವೈಯಕ್ತಿಕ ಭೇಟಿಗಾಗಿ ದೇಶದ ಯಾವುದೇ ರಾಜ್ಯದಲ್ಲಿರುವವರು ಗುರುಜಿಯವರನ್ನ ಸಂಪರ್ಕಿಸಬಹುದು ಹೊರ ರಾಜ್ಯದಲ್ಲಿರುವವರು ನಿಮ್ಮ ಸಮಾಜ ಸಮುದಾಯ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು ಗುರುಜಿಯವರ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಿಕ್ಕೆ ಕೂಡ ಕರೆ ಮಾಡಬಹುದು 9902666611 ಸಮಸ್ಯೆಯ ಜೀವನ ಪರಿಹಾರವೇ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನ ನೀವು ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳಿಗೆ ಮಹರ್ಷಿ ಜಯ ಶ್ರೀನಿವಾಸನ್ ಗುರುಜಿಯವರು ಸುಲಭ ರೀತಿಯಲ್ಲಿ ಮಾರ್ಗದರ್ಶನ ನೀಡುತ್ತಾರೆ ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ಪರಿಹಾರವಾಗಿ ವೇದಿಕ್ ವಾಸ್ತುವನ್ನ ಅಳವಡಿಸಿಕೊಳ್ಳಲಿಕ್ಕೆ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಕಾರ್ಯಾಗಾರದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಗುರುಜಿಯವರ ನೇರ ಭೇಟಿಗಾಗಿ ದೇಶ ವಿದೇಶಗಳಲ್ಲಿ ನೆಲೆಸಿರುವವರು ಗುರುಜಿಯವರನ್ನು ಸಂಪರ್ಕಿಸಬಹುದು ಹೊರ ರಾಷ್ಟ್ರದಲ್ಲಿರುವವರು ನಿಮ್ಮ ಸಮಾಜ ಸಮುದಾಯ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು ಗುರುಜಿಯವರ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಿಕ್ಕೆ ಕೂಡ ಕರೆ ಮಾಡಬಹುದು ಕೆಲವರು ಕೋಟಿಗಟ್ಟಲೆ ಹಣ ಸುರಿದು ದೊಡ್ಡದಾಗಿ ಮನೆ ಕಟ್ಕೊಂಡ್ರು ಅವ್ರ ಮನಸ್ಸಿಗೆ ನೆಮ್ಮದಿ ಇರಲ್ಲ ಇನ್ನು ಕೆಲವರು ಚಿಕ್ಕದಾಗಿ ಚೊಕ್ಕದಾಗಿ ಮನೆ ಕಟ್ಕೊಂಡು ನೆಮ್ಮದಿಯ ಜೀವನವನ್ನ ನಡೆಸ್ತಾ ಇರ್ತಾರೆ ಇನ್ನು ಕೆಲಸದ ವಿಚಾರ ತಗೊಂಡ್ರೆ ಕೆಲವರು ದಿನದ 24 ಗಂಟೆ ಕೆಲಸ ಮಾಡಿದ್ರು ಅವರ ಮನಸ್ಸಿಗೆ ನೆಮ್ಮದಿ ಇರಲ್ಲ ಇನ್ನು ಕೆಲವರು ಕೇವಲ ದಿನದ 8 ಗಂಟೆಗಳ ಕಾಲ ಕೆಲಸ ಮಾಡಿದ್ರು ಕೂಡ ಅವರು ಮಾನಸಿಕವಾಗಿ ನೆಮ್ಮದಿಯಾಗಿರ್ತಾರೆ ಇದಕ್ಕೆಲ್ಲ ಕಾರಣ ಹುಡುಕ್ತಾ ಹೋದ್ರೆ ಅವರು ಪಡ್ಕೊಂಡು ಬಂದಿರೋದೇ ಅಷ್ಟೇನೋ ಅವರ ಹಣೆ ಬರಹನೇ ಅಷ್ಟೇನೋ ಅಂತ ಹೇಳಿಬಿಟ್ಟು ಸುಮ್ಮನಾಗಬಹುದು ಆದರೆ ಅದಕ್ಕೆ ವಾಸ್ತುಬಲ ಕೂಡ ಕಾರಣ ಆಗಿರುತ್ತೆ ಅವರು ವಾಸಿಸುವಂತಹ ಮನೆ ಆಗಿರಬಹುದು ಅವರು ಕೆಲಸ ಮಾಡುವಂತಹ ಕಚೇರಿಯ ವಾಸ್ತು ದೋಷಗಳು ಕೂಡ ಅವರು ಎದುರಿಸುವಂತಹ ಸಮಸ್ಯೆಗಳಿಗೆ ಕಾರಣ ಆಗಿರುತ್ತೆ ಅದನ್ನ ಅರ್ಥ ಮಾಡಿಕೊಂಡು ಸುಲಭ ಪರಿಹಾರವನ್ನ ಕಂಡುಕೊಂಡ್ರೆ ಬದುಕು ನಾವು ಅಂದುಕೊಂಡಷ್ಟು ಸುಲಭವಾಗುತ್ತೆ ಗುರುಜಿಯವರ ವೇದಿಕ ವಾಸ್ತು ನಿಯಮದ ಪ್ರಕಾರ ಬಾಡಿಗೆ ಮನೆಯಲ್ಲಿ ವಾಸಿಸುವ ಯೋಗ ಲೀಸ್ ಹಾಕಿಕೊಂಡ ಮನೆಯಲ್ಲಿ ವಾಸಿಸುವ ಯೋಗ ಕಟ್ಟಿಸಿದ ಮನೆಯಲ್ಲಿ ವಾಸಿಸುವ ಯೋಗ ಸೈಟ್ ತೆಗೆದುಕೊಂಡು ಮನೆ ಕಟ್ಟಿಸುವ ಯೋಗ ಬಹುಮಹಡಿ ಕಟ್ಟಡಗಳಲ್ಲಿ ವಾಸಿಸುವ ಯೋಗ ವಿಲ್ಲಾ ಅಪಾರ್ಟ್ಮೆಂಟ್ಗಳಲ್ಲಿ ವಾಸಿಸುವ ಯೋಗ ತೋಟದ ಮನೆಗಳಲ್ಲಿ ವಾಸಿಸುವ ಯೋಗ ಹೀಗೆ ಪ್ರತಿಯೊಬ್ಬರಿಗೂ ಒಂದೊಂದು ರೀತಿಯಲ್ಲಿ ವಾಸಿಸುವ ಯೋಗಗಳು ಇರುತ್ತವೆ ಇದು ಅವರವರ ಜಾತಕಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತದೆ ಪ್ರತಿಯೊಬ್ಬರ ಜಾತಕಗಳನ್ನು ಸೂಕ್ಷ್ಮವಾಗಿ ನೋಡಿದಾಗ ವಾಸಿಸುವ ಯೋಗದ ಎಲ್ಲ ಫಲಗಳು ಕಾಣಬರುತ್ತವೆ ಜಾತಕದಲ್ಲಿ ಇಲ್ಲದ ಯೋಗಗಳಿಗೆ ನಾವು ಎಂತಹ ವಾಸ್ತು ಪರಿಹಾರವನ್ನು ಪಡೆದುಕೊಂಡರೂ
ಯಶಸ್ಸು ಸಿಗುವುದು ತುಂಬಾ ಕಷ್ಟ. ಈ ತರಹದ ಗ್ರಹದೋಷಗಳ ತೊಂದರೆ ಇರುವವರು ಮನೆ ಕಟ್ಟಲಿಕ್ಕೆ ಕಷ್ಟಪಡಬೇಕಾಗುತ್ತದೆ. ಮನೆ ಕಟ್ಟಲು ಎಂತಹ ವಾಸ್ತು ಪರಿಹಾರ ಪಡೆದುಕೊಂಡರೂ ಫಲಿತಾಂಶ ಮಾತ್ರ ಶೂನ್ಯವಾಗಿರುತ್ತದೆ. ಉದಾಹರಣೆಗೆ, ಬುಧಗ್ರಹ ಚೆನ್ನಾಗಿದ್ದರೆ ತಮ್ಮ ನಿವೇಶನದಲ್ಲಿ ಮನೆಯನ್ನು ಕಟ್ಟಿಕೊಳ್ಳಬಹುದು. ಅದೇ ಜಾತಕದಲ್ಲಿ ಬುಧಗ್ರಹ ಸಾಮಾನ್ಯವಾಗಿದ್ದರೆ ಖಾಲಿ ನಿವೇಶನಗಳನ್ನು ಕೊಂಡು ಅದರಲ್ಲಿ ಮನೆ ಕಟ್ಟಿಕೊಳ್ಳುವುದು ಕಷ್ಟವಾಗುತ್ತದೆ. ಅದೇ ರೀತಿ ಶುಕ್ರಗ್ರಹ ಮನೆಗಳ ನಿರ್ಮಾಣಕ್ಕೆ ಕಾರಕನಾಗಿರುತ್ತಾನೆ. ಜಾತಕದಲ್ಲಿ ಶುಕ್ರಗ್ರಹ ಚೆನ್ನಾಗಿದ್ದಷ್ಟು ಸಣ್ಣ ಮನೆಯಿಂದ ಹಿಡಿದು ದೊಡ್ಡ ಅರಮನೆಯನ್ನಾದರೂ ಕಟ್ಟಿಕೊಳ್ಳಬಹುದು. ಜಾತಕದಲ್ಲಿ ಬುಧ ಮತ್ತು ಶುಕ್ರಗ್ರಹಗಳು ಚೆನ್ನಾಗಿಲ್ಲದಿದ್ದರೆ ಎಂತಹವರಿಗಾದರೂ ಮನೆಯನ್ನು ಕಟ್ಟುವುದು ಬಹಳ ಕಷ್ಟವಾಗುತ್ತದೆ. ಮನೆ ಕಟ್ಟಲು ಎಂತಹ ವಾಸ್ತು ಪರಿಹಾರ ಪಡೆದುಕೊಂಡರೂ ಫಲಿತಾಂಶ ಮಾತ್ರ ಶೂನ್ಯವಾಗಿರುತ್ತದೆ. ಇಂತಹವರು ನಕಲಿ ವಾಸ್ತು ಪರಿಹಾರ ನೀಡುವ ಜನರ ಕೈಗೆ ಸಿಕ್ಕಿ ಸುಲಭವಾಗಿ ಮೋಸ ಹೋಗುತ್ತಾರೆ. ಮಹರ್ಷಿ ಜಯಶ್ರೀನಿವಾಸನ್ ಗುರೂಜಿಯವರು ಪ್ರಾಚೀನ ವಾಸ್ತುಶಾಸ್ತ್ರ ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ಜೊತೆಗೂಡಿಸಿ ವೇದಿಕ್ ವಾಸ್ತು ಎಂಬ ಸುಲಭ ವಾಸ್ತು ಪರಿಹಾರವನ್ನು ಸಂಶೋಧಿಸಿದ್ದಾರೆ. ಗುರೂಜಿಯವರ ವೇದಿಕ್ ವಾಸ್ತು ಎನ್ನುವುದು ಇಡೀ ಕುಟುಂಬಕ್ಕೆ ಅನ್ವಯವಾಗುವಂತಹ ಮಾರ್ಗಸೂಚಿಯಾಗಿದೆ. ವೇದಿಕ್ ವಾಸ್ತು ಪರಿಹಾರದಲ್ಲಿ ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುವ ಮುಂಚೆ ಇಡೀ ಕುಟುಂಬದ ಎಲ್ಲ ಸದಸ್ಯರ ಜಾತಕಗಳನ್ನು ಪರಿಶೀಲಿಸಿ ಆಯಾ ಜಾತಕದ ಅನುಸಾರವಾಗಿ ಮಹರ್ಷಿ ಜಯಶ್ರೀನಿವಾಸನ್ ಗುರೂಜಿಯವರು ಪರಿಹಾರವನ್ನು ಸೂಚಿಸುತ್ತಾರೆ. ಇದು ಇಡೀ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕುಟುಂಬದ ಜಾತಕದ ಆಧಾರದ ಮೇಲೆ ವಾಸ್ತು ಪರಿಹಾರವನ್ನು ನೀಡುವ ವಿನೂತನ ಪದ್ಧತಿಯಾಗಿದೆ. ಮಹರ್ಷಿ ಜಯಶ್ರೀನಿವಾಸನ್ ಗುರೂಜಿಯವರ ಸಲಹೆ ಮೇರೆಗೆ ವೇದಿಕ್ ವಾಸ್ತು ತಂಡದ ಮಾರ್ಗದರ್ಶಕರು ನಿಮ್ಮ ಮನೆಗೆ ನೇರವಾಗಿ ಬಂದು ಕುಟುಂಬದ ಎಲ್ಲರ ಜಾತಕವನ್ನು ಪರಿಶೀಲಿಸಿ ಆಯಾ ವಾಸ್ತು ದೋಷಗಳಿಗೆ ಅನುಸಾರವಾಗಿ ವೇದಿಕ್ ವಾಸ್ತು ಕಿಟ್ಗಳನ್ನು ಅಳವಡಿಸುತ್ತಾರೆ. ವಾಸ್ತುಶಾಸ್ತ್ರ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಮೊದಲಿಗೆ ನಾವು ದಿಕ್ಕುಗಳ ಬಗ್ಗೆ ತಿಳಿದುಕೊಳ್ಳುವುದು ತುಂಬಾನೇ ಅವಶ್ಯಕ. ಸಾಮಾನ್ಯವಾಗಿ ದಿಕ್ಕುಗಳಲ್ಲಿ ನಾವು ನಾಲ್ಕು ದಿಕ್ಕುಗಳನ್ನು ಪ್ರಮುಖವಾಗಿ ಗುರುತಿಸುತ್ತೇವೆ. ಅವು ಪೂರ್ವ, ಪಶ್ಚಿಮ, ಉತ್ತರ ಹಾಗೂ ದಕ್ಷಿಣ. ಆದರೆ ಈ ದಿಕ್ಕುಗಳ ಮಧ್ಯದಲ್ಲಿರುವ ಬ್ರಹ್ಮಸ್ಥಾನವನ್ನು ಮಾತ್ರ ಯಾರೂ ಹೆಚ್ಚಾಗಿ ಪರಿಗಣಿಸುವುದೇ ಇಲ್ಲ. ಮಧ್ಯದ ಈ ಬ್ರಹ್ಮಸ್ಥಾನದಿಂದ ಇನ್ನುಳಿದ ನಾಲ್ಕು ದಿಕ್ಕುಗಳಾದ ಈಶಾನ್ಯ, ಆಗ್ನೇಯ, ನೈಋತ್ಯ ಹಾಗೂ ವಾಯುವ್ಯ ದಿಕ್ಕುಗಳನ್ನು ಗುರುತಿಸುತ್ತೇವೆ. ನಾವು ಐದು ದಿಕ್ಕುಗಳನ್ನು ಹೇಗೆ ಗುರುತಿಸುತ್ತೇವೆಯೋ ಪಂಚಭೂತ ತತ್ವಗಳನ್ನು ಕೂಡ ಹಾಗೆಯೇ ಪರಿಗಣಿಸುತ್ತೇವೆ. ಇದನ್ನು ಜಲತತ್ವ, ವಾಯುತತ್ವ, ಭೂತತ್ವ, ಅಗ್ನಿತತ್ವ ಮತ್ತು ಆಕಾಶತತ್ವ ಎಂದು ಕರೆಯುತ್ತೇವೆ. ದಿಕ್ಕುಗಳಲ್ಲಿ ಬ್ರಹ್ಮಸ್ಥಾನದಂತೆ ತತ್ವಗಳಲ್ಲಿ ಆಕಾಶತ್ವವೂ ಕೂಡ ಉತ್ಕೃಷ್ಟವಾದುದು ಮತ್ತು ಶ್ರೇಷ್ಠವಾದುದು. ದಿಕ್ಕುಗಳಲ್ಲಿ ಮುಖ್ಯವಾಗಿ ಪೂರ್ವ, ಪಶ್ಚಿಮ, ಉತ್ತರ ಹಾಗೂ ದಕ್ಷಿಣ, ಹೀಗೆ ಈ ನಾಲ್ಕು ದಿಕ್ಕುಗಳಲ್ಲೇ ಜನ ಹೆಚ್ಚಾಗಿ ಪ್ರಧಾನ ದ್ವಾರಗಳನ್ನು ನಿರ್ಮಿಸುತ್ತಾರೆ. ಇದು ಜಗತ್ತಿನ ಯಾವುದೇ ಮೂಲೆಯಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಸಂಗತಿ. ಸಮಸ್ಯೆಯೇ ಜೀವನ ಪರಿಹಾರವೇ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನ. ನೀವು ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳಿಗೆ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರ ಮಾರ್ಗದರ್ಶನದಲ್ಲಿ ಪರಿಹಾರ ಉಂಟು. ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ಪರಿಹಾರವಾಗಿ ವೇದಿಕ್ ವಾಸ್ತುವನ್ನ ಅಳವಡಿಸಿಕೊಳ್ಳಲಿಕ್ಕೆ, ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಕಾರ್ಯಾಗಾರದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಗುರುಜಿಯವರ ನೇರ ಭೇಟಿಗಾಗಿ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿರುವವರು ಗುರುಜಿಯವರನ್ನ ಸಂಪರ್ಕಿಸಬಹುದು. ರಾಜ್ಯದಲ್ಲಿರುವ ವಿವಿಧ ಸಮಾಜ ಸಮುದಾಯದ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು ಗುರುಜಿಯವರ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಿಕ್ಕೆ ಕೂಡ ಕರೆ ಮಾಡಬಹುದು. 9901555551. ಸಮಸ್ಯೆಯೇ ಜೀವನ ಪರಿಹಾರವೇ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನ. ನೀವು ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳಿಗೆ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರು ಸುಲಭ ರೀತಿಯಲ್ಲಿ ಮಾರ್ಗದರ್ಶನ ನೀಡುತ್ತಾರೆ. ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ಪರಿಹಾರವಾಗಿ ವೇದಿಕ್ ವಾಸ್ತುವನ್ನ ಅಳವಡಿಸಿಕೊಳ್ಳಲಿಕ್ಕೆ, ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಕಾರ್ಯಾಗಾರದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಗುರುಜಿಯವರ ವೈಯಕ್ತಿಕ ಭೇಟಿಗಾಗಿ ದೇಶದ ಯಾವುದೇ ರಾಜ್ಯದಲ್ಲಿರುವವರು ಗುರುಜಿಯವರನ್ನ ಸಂಪರ್ಕಿಸಬಹುದು. ಹೊರ ರಾಜ್ಯದಲ್ಲಿರುವವರು ನಿಮ್ಮ ಸಮಾಜ ಸಮುದಾಯ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು ಗುರುಜಿಯವರ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಿಕ್ಕೆ ಕೂಡ ಕರೆ ಮಾಡಬಹುದು. 9902666611.
ಸಮಸ್ಯೆಯೇ ಜೀವನ ಪರಿಹಾರವೇ ಸಂಖ್ಯಾವಸ್ತು ಜ್ಯೋತಿರ್ವಿಜ್ಞಾನ. ನೀವು ಎದುರಿಸುತ್ತಿರುವ ಎಲ್ಲಾ ಸಮಸ್ಯೆಗಳಿಗೆ ಮಹರ್ಷಿ ಜಯ ಶ್ರೀನಿವಾಸನ್ ಗುರುಜಿ ಅವರು ಸುಲಭ ರೀತಿಯಲ್ಲಿ ಮಾರ್ಗದರ್ಶನ ನೀಡುತ್ತಾರೆ. ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ಪರಿಹಾರವಾಗಿ ವೇದಿಕ್ ವಾಸ್ತುವನ್ನ ಅಳವಡಿಸಿಕೊಳ್ಳಲಿಕ್ಕೆ, ಸಂಖ್ಯಾವಸ್ತು ಜ್ಯೋತಿರ್ವಿಜ್ಞಾನದ ಕಾರ್ಯಾಗಾರದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಗುರುಜಿಯವರ ನೇರ ಭೇಟಿಗಾಗಿ ದೇಶ ವಿದೇಶಗಳಲ್ಲಿ ನೆಲೆಸಿರುವವರು ಗುರುಜಿಯವರನ್ನು ಸಂಪರ್ಕಿಸಬಹುದು. ಹೊರ ರಾಷ್ಟ್ರದಲ್ಲಿರುವವರು, ನಿಮ್ಮ ಸಮಾಜ, ಸಮುದಾಯ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು ಗುರುಜಿಯವರ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಿಕ್ಕೆ ಕೂಡ ಕರೆ ಮಾಡಬಹುದು. ಈಗ ಈಶಾನ್ಯ ದಿಕ್ಕಿನ ಬಗ್ಗೆ ತಿಳಿದುಕೊಳ್ಳೋಣ. ಈಶಾನ್ಯ ದಿಕ್ಕು ಇದು ಗುರುಗ್ರಹಕ್ಕೆ ಸಂಬಂಧಪಟ್ಟ ದಿಕ್ಕು ಅಂತ ಹೇಳ್ತಾರೆ. ಸೌರವ್ಯೂಹದಲ್ಲಿ ಗುರುಗ್ರಹ ಅತ್ಯಂತ ಪ್ರಮುಖವಾದದ್ದು ಅಂತ ಬಣ್ಣಿಸ್ತಾರೆ. ನಾವು ವಾಸಿಸುತ್ತಿರುವ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಯಾವುದೇ ವಾಸ್ತುದೋಷಗಳು ಇರದಿದ್ದರೆ ಗುರುಗ್ರಹದ ಕಾರಕತ್ವ ಗುಣಗಳು ನಮಗೆ ಒಳ್ಳೆಯ ಶುಭ ಫಲಗಳನ್ನ ನೀಡುತ್ತವೆ. ಈಶಾನ್ಯ ದಿಕ್ಕಿನಲ್ಲಿ ಯಾವುದೇ ವಾಸ್ತುದೋಷಗಳು ಇರದಿದ್ದರೆ ಗುರುವಿನ ಕಾರಕತ್ವ ಗುಣಗಳಾದ ತೀಕ್ಷ್ಣ ಬುದ್ಧಿ, ಆಧ್ಯಾತ್ಮಿಕ ಜ್ಞಾನ, ಐಶ್ವರ್ಯ, ಸಂಪತ್ತು, ಕೀರ್ತಿ, ಸಂತತಿ, ವಂಶೋಭಿವೃದ್ಧಿ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಮನೆಯ ಸದಸ್ಯರಲ್ಲಿ ತ್ಯಾಗ, ಔದಾರ್ಯ, ಪರೋಪಕಾರದಂತಹ ವಿಶೇಷ ಗುಣಗಳನ್ನು ನಾವು ಕಾಣಬಹುದಾಗಿದೆ. ಅಷ್ಟೇ ಅಲ್ಲದೆ ಮನೆಯ ಗಂಡು ಮಕ್ಕಳು ಸದ್ಗುಣಗಳನ್ನು ಹೊಂದಿದ್ದು ಮನೆಗೆ, ಮನೆತನಕ್ಕೆ ಕೀರ್ತಿ ತರುವಂತಹ ಒಳ್ಳೆಯ ಸಾಧನೆಯನ್ನು ಮಾಡುತ್ತಾರೆ. ಒಂದು ವೇಳೆ ಈಶಾನ್ಯ ದಿಕ್ಕಿನಲ್ಲಿ ವಾಸ್ತುದೋಷಗಳು ಕಂಡು ಬಂದರೆ ನಿಮಗೆ, ನಿಮ್ಮ ಕುಟುಂಬಕ್ಕೆ ಹಲವಾರು ಸಮಸ್ಯೆಗಳು ಬಾಧಿಸುತ್ತಿರುತ್ತವೆ. ಈಶಾನ್ಯ ದಿಕ್ಕಿಗೆ ಗುರುಗ್ರಹವೇ ಅಧಿಪತಿ. ಗುರುಗ್ರಹದ ಅನುಗ್ರಹವಿದ್ದಷ್ಟು ಆ ಮನೆಯ ಗಂಡು ಸಂತಾನ ಚೆನ್ನಾಗಿ ಬಾಳುವುದಲ್ಲದೆ ಇನ್ನೂ ಹಲವಾರು ಒಳ್ಳೆಯ ಯೋಗಗಳನ್ನು ಆ ಗಂಡು ಸಂತಾನ ಅನುಭವಿಸುವುದು. ಈಶಾನ್ಯ ದಿಕ್ಕಿನಲ್ಲಿ ವಾಸ್ತುದೋಷವಿದ್ದರೆ ಆ ಮನೆಯಲ್ಲಿರುವ ಗಂಡು ಮಕ್ಕಳಿಗೆ ಜೀವ ಭಯ, ಗಂಡು ಸಂತಾನ ನಾಶ, ಅಥವಾ ಆ ಮನೆಯಲ್ಲಿ ವಾಸಿಸುವ ದಂಪತಿಗಳಿಗೆ ಗಂಡು ಸಂತಾನ ಜನನವಾಗದೇ ಇರುವುದು, ಮನೆಯ ಗಂಡು ಮಕ್ಕಳು ಪ್ರೀತಿ ಪ್ರೇಮದಲ್ಲಿ ಸಿಲುಕಿ ತಮ್ಮ ಪ್ರಾಣಕ್ಕೆ ಅಪಾಯವನ್ನು ತಂದುಕೊಳ್ಳುವ ಸಾಧ್ಯತೆ ಇವೆಲ್ಲ ಇರುತ್ತದೆ. ಗಂಡು ಮಕ್ಕಳಲ್ಲಿ ವೀರ್ಯಾಣುಗಳ ಕೊರತೆ ಇರುತ್ತದೆ. ಇದರಿಂದ ಮನೆತನಕ್ಕೆ ವಂಶೋದ್ಧಾರಕ ಇಲ್ಲವೇ ಗಂಡು ದಿಕ್ಕು ಇಲ್ಲದೇ ಇರುವ ಸಾಧ್ಯತೆ ಕೂಡ ಆಗಬಹುದು. ಈ ರೀತಿಯ ಹಲವಾರು ಸಮಸ್ಯೆಗಳು ಇಡೀ ಕುಟುಂಬವನ್ನು ಕಾಡುತ್ತಿರುತ್ತದೆ. ಪ್ರಯಾಣದಲ್ಲಿ, ಮನೆಯಲ್ಲಿ ಬಂಗಾರದ ಒಡವೆಗಳು ಕಳ್ಳತನಾಗುವುದು, ಕಳೆದು ಹೋಗುವುದು ಇವೆಲ್ಲ ಆಗುತ್ತಿರುತ್ತದೆ. ಇಲ್ಲವೇ ಮನೆಯಲ್ಲಿ ಬಂಗಾರವನ್ನು ಕೊಳ್ಳದೇ ಇರುವಷ್ಟು ದಾರಿದ್ರ್ಯ ಕೂಡ ಬಂದರೂ ಬರಬಹುದು. ಮನೆತನದ ಗುರುಗಳ, ಆಧ್ಯಾತ್ಮಿಕ ಗುರುಗಳ ಶಾಪಕ್ಕೆ, ದೈವದ ಅವಕೃಪೆಗೆ ಆ ಮನೆಯವರು ಈಡಾಗಬಹುದು. ಇದರಿಂದ ಮನೆಯಲ್ಲಿ ಹೋಮ, ಹವನ, ದೇವತಾ ಕಾರ್ಯಗಳು ಮುಂತಾದ ಪೂಜಾ ಕೈಂಕರ್ಯಗಳನ್ನು ಮಾಡಿಸಲಿಕ್ಕೆ ಸಾಧ್ಯವಾಗದೇ ಇರುವ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಮನೆತನದ ಹೆಸರು ಅಪಕೀರ್ತಿಗೆ ಈಡಾಗಬಹುದು. ಗುರುಗ್ರಹ ಬಿಳಿ ಹಣ ಅಥವಾ ವೈಟ್ ಮನಿಗೆ ಕಾರಣೀಕರ್ತನಾಗಿರುವುದರಿಂದ ಹಣದ ಅಭಾವ ಕೂಡ ಉಂಟಾಗಬಹುದು. ಹೀಗೆ ಈಶಾನ್ಯ ದಿಕ್ಕಿನಲ್ಲಿ ವಾಸ್ತುದೋಷಗಳಿದ್ದಾಗ ಗುರುಗ್ರಹದ ಅವಕೃಪೆಗೆ ಒಳಗಾಗಿ ಇಷ್ಟೆಲ್ಲ ಸಮಸ್ಯೆಗಳನ್ನು ಎದುರಿಸುವ ಸಂಭವವಿರುತ್ತದೆ. ಒಂದು ಕುಟುಂಬದಲ್ಲಿ ಹೇಗೆ ತಂದೆ ಆಧಾರ ಸ್ತಂಭವಾಗಿ, ತಾಯಿ ಮಾದರಿಯಾಗಿ ಇರುತ್ತಾರೋ, ಒಬ್ಬ ಗುರುವು ಕೂಡ ಒಂದು ಕುಟುಂಬದಲ್ಲಿನ ಸದಸ್ಯರನ್ನ ಸನ್ಮಾರ್ಗದ ದಾರಿಯಲ್ಲಿ ನಡೆಸ್ತಾ ಇರ್ತಾನೆ. ಒಂದು ಕುಟುಂಬ ಅಥವಾ ಮನೆಗೆ ಗುರುವಿನ ಸಂಪೂರ್ಣ ಅನುಗ್ರಹ ಬೇಕೇ ಬೇಕು. ಅದು ಯಾವ ಧರ್ಮದವರಿಗಾದರೂ ಕೂಡ ಅನ್ವಯವಾಗುತ್ತೆ. ಹಾಗಾಗಿ ಗುರುವಿನ ದಿಕ್ಕೆಂದೇ ಪರಿಗಣಿಸಲ್ಪಡುವ ಈಶಾನ್ಯ ದಿಕ್ಕಿನಲ್ಲಿ ಯಾವುದೇ ವಾಸ್ತುದೋಷಗಳು ಇರದಂತೆ ನೋಡಿಕೊಂಡರೆ ಗುರುವಿನ ಸಂಪೂರ್ಣ ಅನುಗ್ರಹವನ್ನ ನೀವು ಪಡೆಯಬಹುದು. ಗುರು ಕಣ್ಬಿಟ್ರೆ ಕೋಟಿ ದೋಷ ನಿವಾರಣೆ, ಇದು ಹಿರಿಯರು ಸಾಮಾನ್ಯವಾಗಿ ಹೇಳುವ ನಾಣ್ಣುಡಿ. ಗುರುವಿನ ಅನುಗ್ರಹವಿದ್ದಷ್ಟು ನಾವು ಕಷ್ಟಗಳಿಂದ, ನೋವುಗಳಿಂದ ಮುಕ್ತಿ ಹೊಂದಬಹುದು. ಮನೆಯಲ್ಲಿ ಈಶಾನ್ಯ ದಿಕ್ಕನ್ನು ಗುರುವಿನ ದಿಕ್ಕು ಎಂದೇ ಹೇಳುತ್ತಾರೆ. ಮನೆಯ ಈ ದಿಕ್ಕನ್ನು ಚೆನ್ನಾಗಿ ಇಟ್ಟುಕೊಳ್ಳದಿದ್ದರೆ ಗುರುವಿನ ಅವಕೃಪೆಗೆ ನಾವು ಒಳಗಾಗಬೇಕಾಗುತ್ತದೆ. ಅವರವರ ಮನೆ ದೇವರಂತೆ ಗುರುವೂ ಕೂಡ ನಮ್ಮನ್ನು, ನಮ್ಮ ಕುಟುಂಬವನ್ನು ಕಾಪಾಡುತ್ತಿರುತ್ತಾನೆ. ತ್ರಿಮೂರ್ತಿ ಆತ್ಮಕನಾದ ಗುರುವು ಜೀವಕಾರಕನಾಗಿರುವುದರಿಂದ ನಮ್ಮನ್ನು ಎಲ್ಲ ರೀತಿಯ ಅಪಾಯಗಳಿಂದ ಸಂರಕ್ಷಿಸುತ್ತಿರುತ್ತಾನೆ. ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಂತೋಷ ಸದಾ ಇರುವಂತೆ ಮಾಡಲು ನಮಗೆ ಗುರುವಿನ ಅನುಗ್ರಹ ಇರಲೇಬೇಕು. ಈಶಾನ್ಯ ದಿಕ್ಕಿನಲ್ಲಿ ವಾಸ್ತುದೋಷಗಳು ಬರದೇ ಇರುವ ಹಾಗೆ ನಾವು ನೋಡಿಕೊಳ್ಳಬೇಕು. ಈಶಾನ್ಯ ದಿಕ್ಕಿನಲ್ಲಿ ವಾಸ್ತುದೋಷಗಳಿದ್ದಾಗ ಗುರುವಿನ ಅವಕೃಪೆಗೆ ಒಳಗಾಗುವುದೇ ಅಲ್ಲದೆ ಅವರ ಶಾಪಕ್ಕೆ ಕೂಡ ನಾವು ಈಡಾಗಬಹುದು. ಗುರುವಿನ ಅವಕೃಪೆಗೆ, ಶಾಪಕ್ಕೆ ಒಳಗಾದಷ್ಟು ನಮಗೆ ಜೀವ ಭಯ, ಆತಂಕ, ಪ್ರಯಾಣದಲ್ಲಿ ಅಪಘಾತಗಳು, ಹೀಗೆ ಅನೇಕ ತೊಂದರೆಗಳು ಇದ್ದೇ ಇರುತ್ತದೆ. ಹೊರಗಡೆ ಧೈರ್ಯವಾಗಿ ಹೋಗದಷ್ಟು ಆತಂಕ ಸದಾ ಕಾಡುತ್ತಿರುತ್ತದೆ.
ಎಲ್ಲೇ ಹೋದರೂ ಜೀವಕ್ಕೆ ಹೆದರಿಕೆ ಸದಾ ಕಾಡುತ್ತಿರುತ್ತದೆ. ಕೆಲವೊಮ್ಮೆ ಅಪಘಾತಗಳಿಗೆ ಒಳಗಾಗಿ ಜೀವಕ್ಕೆ ತೊಂದರೆಯಾಗುವ ಸಂದರ್ಭಗಳನ್ನು ಕೂಡ ನಾವು ಎದುರಿಸಬೇಕಾಗಬಹುದು. ಇಂತಹ ಎಲ್ಲ ಸಮಸ್ಯೆಗಳನ್ನು ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರು ರೂಪಿಸಿರುವ ವೇದಿಕ್ ವಾಸ್ತುವಿನ ಮೂಲಕ ಸಂಪೂರ್ಣವಾದಂತಹ ಪರಿಹಾರವನ್ನು ನಾವು ಕಂಡುಕೊಳ್ಳಬಹುದು. ಕೆಲವರಿಗೆ ಪ್ರಯಾಣ ಅಂದರೆ ಹೆದರಿಕೆ, ಭಯ, ಭೀತಿ, ಈ ರೀತಿಯ ಆತಂಕ, ಜೀವ ಭಯ ಕಾಡೋದಕ್ಕೆ ಅವರು ವಾಸಿಸುತ್ತಿರುವ ಮನೆಯ ಈಶಾನ್ಯ ದಿಕ್ಕಿನ ವಾಸ್ತು ದೋಷಗಳೇ ಪ್ರಮುಖ ಕಾರಣ ಆಗಿರುತ್ತೆ. ಪ್ರಯಾಣದಲ್ಲಿರುವಂತಹ ಹೆದರಿಕೆ, ಪ್ರಾಣ ಭಯವನ್ನ ಹೋಗಲಾಡಿಸಿಕೊಳ್ಳಲು ಮೊದಲು ನೀವು ವಾಸಿಸುತ್ತಿರುವ ಮನೆಯ ಈಶಾನ್ಯ ದಿಕ್ಕಿನ ವಾಸ್ತು ದೋಷಗಳನ್ನ ಸರಿಪಡಿಸಿಕೊಳ್ಳಲೇಬೇಕು. ನಿಮ್ಮ ಮನೆಯ ವಾಸ್ತು ದೋಷದ ಸಮಸ್ಯೆಗಳಿಗೆ ಜಯಶ್ರೀನಿವಾಸನ್ ವೇದಿಕ್ ವಾಸ್ತು ರಿಸರ್ಚ್ ಫೌಂಡೇಶನ್ಗೆ ಈ ಕೂಡಲೇ ಕರೆ ಮಾಡಿ ತಿಳಿಸಿ. ಇಲ್ಲವಾದರೆ ನಿಮ್ಮ ಮನೆಯಲ್ಲಿ ವಾಸ್ತು ದೋಷ ಯಾವ ದಿಕ್ಕಿನಲ್ಲಿದೆ ಅನ್ನುವುದು ನಿಮಗೆ ಗೊತ್ತಾಗದಿದ್ದರೆ ನಮ್ಮ ಸಂಸ್ಥೆಗೆ ಕರೆ ಮಾಡಿ. ನಮ್ಮ ಸಿಬ್ಬಂದಿಗಳು ನಿಮ್ಮ ಮನೆಗೆ ಭೇಟಿ ನೀಡಿ ಮನೆಯ ಯಾವ ದಿಕ್ಕಿನಲ್ಲಿ ವಾಸ್ತು ದೋಷವಿದೆ ಎಂಬುದನ್ನು ಪತ್ತೆಹಚ್ಚಿ ಗುರೂಜಿಯವರ ಮಾರ್ಗದರ್ಶನದ ಮೇರೆಗೆ ಕುಟುಂಬದ ಎಲ್ಲ ಸದಸ್ಯರ ಜಾತಕವನ್ನು ಪರಿಶೀಲಿಸಿ ಸೂಕ್ತವಾದ ವೇದಿಕ್ ವಾಸ್ತುಶಾಸ್ತ್ರದ ಮೂಲಕ ಸುಲಭ ಪರಿಹಾರವನ್ನು ತಿಳಿಸುತ್ತಾರೆ. ನಿಮ್ಮ ಮನೆಯಲ್ಲಿ ಕುಟುಂಬ ವರ್ಗದಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರು ಸಂಪೂರ್ಣವಾದ ಪರಿಹಾರವನ್ನು ತಿಳಿಸುತ್ತಾರೆ. ನೀವು ವಾಸಿಸುತ್ತಿರುವ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ವಾಸ್ತು ದೋಷಗಳಿದ್ದರೆ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರ ವೇದಿಕ್ ವಾಸ್ತು ರಿಸರ್ಚ್ ಫೌಂಡೇಶನ್ಗೆ ಭೇಟಿ ಕೊಡಿ. ಅಲ್ಲಿನ ನಮ್ಮ ನುರಿತ ಸಿಬ್ಬಂದಿಗಳ ಸಲಹೆಗಳ ಮೂಲಕ ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನ ವಾಸ್ತು ದೋಷಗಳನ್ನು ಸರಿಪಡಿಸಿಕೊಳ್ಳಬಹುದು. ನಿಮ್ಮ ಮನೆಯಲ್ಲಿ ಸಾಧಾರಣ ವಾಸ್ತು ಸಮಸ್ಯೆಗಳು ಕಾಣಿಸಿಕೊಂಡಿದ್ದರೆ ಜಯಶ್ರೀನಿವಾಸನ್ ವೇದಿಕ್ ವಾಸ್ತು ರಿಸರ್ಚ್ ಫೌಂಡೇಶನ್ ಸಿಬ್ಬಂದಿಗಳು ಗುರೂಜಿಯವರ ಮಾರ್ಗದರ್ಶನದ ಮೇರೆಗೆ ನಿಮ್ಮ ಮನೆಗೆ ನೇರವಾಗಿ ಬಂದು ಬೇಸಿಕ್ ವೇದಿಕ್ ವಾಸ್ತು ಕಿಟ್ಟನ್ನು ಅಳವಡಿಸುತ್ತಾರೆ. ಅದೇ ಅತ್ಯಂತ ಸೂಕ್ಷ್ಮ ಮತ್ತು ಕಠಿಣವಾದಂತಹ ಸಮಸ್ಯೆಗಳು ಕಾಣಿಸಿಕೊಂಡಿದ್ದರೆ ಅಡ್ವಾನ್ಸ್ಡ್ ವೇದಿಕ್ ವಾಸ್ತು ಕಿಟ್ಟನ್ನು ಅಳವಡಿಸಲಾಗುತ್ತದೆ. ನಿಮ್ಮ ಮನೆಯಲ್ಲಿ ಕಚೇರಿಯ ಕಟ್ಟಡದಲ್ಲಿ ನಿವೇಶನದಲ್ಲಿ ಎಂತಹದೇ ವಾಸ್ತು ದೋಷವಿದ್ದರೂ ಗುರೂಜಿಯವರ ಮಾರ್ಗದರ್ಶನದ ಮೂಲಕ ನೀವು ಅದನ್ನು ಪರಿಹರಿಸಿಕೊಳ್ಳಬಹುದಾಗಿದೆ. ನೀವು ಕೂಡ ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನ ವಾಸ್ತು ದೋಷಗಳಿಂದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರೆ ಈ ಕೂಡಲೇ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರ ವೇದಿಕ್ ವಾಸ್ತು ರಿಸರ್ಚ್ ಫೌಂಡೇಶನ್ಗೆ ಕರೆ ಮಾಡಿ. ನೀವು ಕೂಡ ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನ ವಾಸ್ತು ದೋಷಗಳಿಂದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರೆ ಈ ಕೂಡಲೇ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರ ವೇದಿಕ್ ವಾಸ್ತು ರಿಸರ್ಚ್ ಫೌಂಡೇಶನ್ಗೆ ಭೇಟಿ ಮಾಡಿ. ಸಮಸ್ಯೆಯೇ ಜೀವನ ಪರಿಹಾರವೇ ಸಂಖ್ಯಾ ವಾಸ್ತು ಜ್ಯೋತಿರ್ವಿಜ್ಞಾನ. ನೀವು ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳಿಗೆ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರ ಮಾರ್ಗದರ್ಶನದಲ್ಲಿ ಪರಿಹಾರ ಉಂಟು. ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ಪರಿಹಾರವಾಗಿ ವೇದಿಕ್ ವಾಸ್ತುವನ್ನ ಅಳವಡಿಸಿಕೊಳ್ಳಲಿಕ್ಕೆ, ಸಂಖ್ಯಾ ವಾಸ್ತು ಜ್ಯೋತಿರ್ವಿಜ್ಞಾನದ ಕಾರ್ಯಾಗಾರದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಗುರುಜಿಯವರ ನೇರ ಭೇಟಿಗಾಗಿ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿರುವವರು ಗುರುಜಿಯವರನ್ನ ಸಂಪರ್ಕಿಸಬಹುದು. ರಾಜ್ಯದಲ್ಲಿರುವ ವಿವಿಧ ಸಮಾಜ ಸಮುದಾಯದ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು ಗುರುಜಿಯವರ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಿಕ್ಕೆ ಕೂಡ ಕರೆ ಮಾಡಬಹುದು. 9901555551. ಸಮಸ್ಯೆಯೇ ಜೀವನ ಪರಿಹಾರವೇ ಸಂಖ್ಯಾ ವಾಸ್ತು ಜ್ಯೋತಿರ್ವಿಜ್ಞಾನ. ನೀವು ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳಿಗೆ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರು ಸುಲಭ ರೀತಿಯಲ್ಲಿ ಮಾರ್ಗದರ್ಶನ ನೀಡುತ್ತಾರೆ. ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ಪರಿಹಾರವಾಗಿ ವೇದಿಕ್ ವಾಸ್ತುವನ್ನ ಅಳವಡಿಸಿಕೊಳ್ಳಲಿಕ್ಕೆ, ಸಂಖ್ಯಾ ವಾಸ್ತು ಜ್ಯೋತಿರ್ವಿಜ್ಞಾನದ ಕಾರ್ಯಾಗಾರದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಗುರುಜಿಯವರ ವೈಯಕ್ತಿಕ ಭೇಟಿಗಾಗಿ ದೇಶದ ಯಾವುದೇ ರಾಜ್ಯದಲ್ಲಿರುವವರು ಗುರುಜಿಯವರನ್ನ ಸಂಪರ್ಕಿಸಬಹುದು. ಹೊರ ರಾಜ್ಯದಲ್ಲಿರುವವರು ನಿಮ್ಮ ಸಮಾಜ ಸಮುದಾಯ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು ಗುರುಜಿಯವರ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಿಕ್ಕೆ ಕೂಡ ಕರೆ ಮಾಡಬಹುದು. 9902666611. ಸಮಸ್ಯೆಯೇ ಜೀವನ ಪರಿಹಾರವೇ ಸಂಖ್ಯಾ ವಾಸ್ತು ಜ್ಯೋತಿರ್ವಿಜ್ಞಾನ. ನೀವು ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳಿಗೆ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರು ಸುಲಭ ರೀತಿಯಲ್ಲಿ ಮಾರ್ಗದರ್ಶನ ನೀಡುತ್ತಾರೆ. ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ಪರಿಹಾರವಾಗಿ ವೇದಿಕ್ ವಾಸ್ತುವನ್ನ ಅಳವಡಿಸಿಕೊಳ್ಳಲಿಕ್ಕೆ, ಸಂಖ್ಯಾ ವಾಸ್ತು ಜ್ಯೋತಿರ್ವಿಜ್ಞಾನದ ಕಾರ್ಯಾಗಾರದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಗುರುಜಿಯವರ ನೇರ ಭೇಟಿಗಾಗಿ ದೇಶ ವಿದೇಶಗಳಲ್ಲಿ ನೆಲೆಸಿರುವವರು ಗುರುಜಿಯವರನ್ನು ಸಂಪರ್ಕಿಸಬಹುದು. ಹೊರ ರಾಷ್ಟ್ರದಲ್ಲಿರುವವರು ನಿಮ್ಮ ಸಮಾಜ ಸಮುದಾಯ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು ಗುರುಜಿಯವರ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಿಕ್ಕೆ ಕೂಡ ಕರೆ ಮಾಡಬಹುದು.
ಸಾಮಾನ್ಯವಾಗಿ ಎಲ್ಲರಿಗೂ ಅನುಕೂಲವಾಗುವಂತೆ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರು ತಮ್ಮ ಅನುಭವದ ಆಧಾರದ ಮೇಲೆ ಸುಲಭವಾದಂತಹ ವಾಸ್ತು ಸಲಹೆಯನ್ನು ನೀಡುತ್ತಾರೆ. ನೀವು ಕೂಡ ಆ ಸಲಹೆಯನ್ನು ಪಾಲಿಸಿದರೆ ಈಶಾನ್ಯ ದಿಕ್ಕಿನಿಂದ ದೊರೆಯಬಹುದಾದ ಎಲ್ಲ ಶ್ರೇಯೋಭಿಲಾಷೆಗಳನ್ನು ಪಡೆಯಬಹುದು. ಅಷ್ಟೇ ಅಲ್ಲದೆ ಆ ದಿಕ್ಕಿನ ಅಧಿಪತಿಯಾದ ಗುರುವಿನ ಸಂಪೂರ್ಣ ಅನುಗ್ರಹವನ್ನು ಕೂಡ ನೀವು ಪಡ್ಕೊಳ್ಳಬಹುದು. ಈಶಾನ್ಯ ದಿಕ್ಕಿನಲ್ಲಿ ಸದಾ ಶಕ್ತಿಯ ಪ್ರವಾಹನವಾಗಲು ಮತ್ತು ಈ ದಿಕ್ಕಿನ ಎಲ್ಲ ಕಾರಕತ್ವಗಳ ಅನುಕೂಲಗಳು ಸಿಗುವಂತೆ ಮಾಡಲು ಹಳದಿ ಬಣ್ಣದ ಉಡನ್ ಬೋರ್ಡ್ನಲ್ಲಿ ಚಿನ್ನದ ಬಿಲ್ಲೆಯನ್ನು ಅಂಟಿಸಬೇಕು. ಹೀಗೆ ಅಂಟಿಸಿದ ಬೋರ್ಡನ್ನು ಪೂರ್ವ ಈಶಾನ್ಯ ದಿಕ್ಕಿಗೆ ಅಳವಡಿಸುವುದರಿಂದ ಈಶಾನ್ಯ ದಿಕ್ಕಿನಲ್ಲಿರುವ ಋಣಾತ್ಮಕ ಅಂಶಗಳು ಕಡಿಮೆಯಾಗುವುದು. ಗುರುವಿನ ಸಂಪೂರ್ಣ ಅನುಗ್ರಹ ನಿಮ್ಮದಾಗುವುದು.